ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಸೊ ಫ್ರೆಂಡ್ಸ್, ಇವತ್ತು ನಾವು ಒಂದು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಯಾವ ತರ ಆಗ್ಬೇಕು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ SSP ಪ್ರೀ ಮೆಟ್ರಿಕ್ ಅಂದ್ರೆ 1 to 10th ಸ್ಕಾಲರ್ಶಿಪ್ ಯಾವ ತರ ಹಾಕೋಬೇಕು ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ಲಿಂಕ್ ಇದೆ ನನ್ನ ಹತ್ರ, ಡೈರೆಕ್ಟ್ ಆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ನನ್ನ ಹತ್ರ ಡೈರೆಕ್ಟ್ ಲಿಂಕ್ ಇದೆ. ನಾನು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರ್ಬಹುದು ನಿಮ್ಗೆ ಸೇವಾ ಸಿಂಧು ಅಂತ, 24x7 ಕಂಟ್ರೋಲ್ ರೂಮ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಸೊ ಆಲ್ರೆಡಿ ಲಿಂಕ್ ನನಗೆ ಕಳಿಸಿದ್ದಾರೆ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2024-25 ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಈ ಫಾರ್ಮ್ ನಿಮ್ಗೆ ಓಪನ್ ಆಗುತ್ತೆ ನೋಡಿ. 1, 2, 3. ಓಕೆ, ಸೊ ಇಲ್ಲಿ ನೋಡಿ, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡ್ಬೇಕು ನಾವು. ಹೊಸ ಅಂದ್ರೆ ಒಂದು ನ್ಯೂ ಕಮರ್ ಇದ್ದೀರಾ, ನೀವು ಯಾವತ್ತೂ SSP ಒಂದು ಸ್ಕಾಲರ್ಶಿಪ್ ನ ಹಾಕೊಂಡಿಲ್ಲ ಅಂದ್ರೆ ಇಲ್ಲಿ ಬಂದು ನೀವು ಸ್ಕಾಲರ್ಶಿಪ್ ನ ಅದು ಸಾರಿ ನೀವು ಒಂದು ಹೊಸ ID ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ದೆನ್ ಸೆಕೆಂಡ್ ಒನ್ ನೋಡಿ, 2024-25 ಅದನ್ನೇ ಸಾಲಿನ ಮೆಟ್ರಿಕ್ ನಂತರದ ಅಂದ್ರೆ ಪೋಸ್ಟ್ ಮೆಟ್ರಿಕ್ ಏನಿದೆ, 11th 12th ಡಿಗ್ರಿ ಏನಿದೆ, ನೀವು ಇಲ್ಲಿ ಬಂದು ನೀವು ಅದನ್ನ ಲಾಗಿನ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿ ಥರ್ಡ್ ಒನ್ ಇದು ಪ್ರೀ ಮ್ಯಾಟ್ರಿಕ್, ಇಲ್ಲಿ ಬಂದು ನೀವು ಲಾಗಿನ್ ಮಾಡ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡೋಣ ಅಂದ್ರೆ ಒಂದು ಹೊಸ ಖಾತೆಯನ್ನ ಸೃಷ್ಟಿ ಮಾಡೋಣ. ಸೊ ಫಸ್ಟ್ ನಾವು ಏನ್ ಮಾಡೋಣ ಅಂದ್ರೆ ಒಂದು ಹೊಸ ಖಾತೆನ ನಾವು ಮಾಡೋಣ ಇಲ್ಲಿ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್ ಖಾತೆಯನ್ನು ಸೃಷ್ಟಿಸಿ ಅಂತ ಬರುತ್ತೆ. ಫಸ್ಟ್ ಒಂದು ನೋಡ್ಬೋದು, ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್ ಅಂತ ಇದೆ. ಸೊ ಸ್ಟೂಡೆಂಟ್ ಆಧಾರ್ ನಂಬರ್ ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ಓಕೆ, ಸ್ಟೂಡೆಂಟ್ ಆಧಾರ್ ನಂಬರ್ ಹಾಕಿದ್ಮೇಲೆ ಅಲ್ಲಿ ಅವರ ಒಂದು ಹೆಸರನ್ನ ಕರೆಕ್ಟ್ ಆಗಿ ಹಾಕ್ಬೇಕು. ಹೆಸರು ಕರೆಕ್ಟ್ ಆಗ್ತ ತಕ್ಷಣ ಮೇಲೋ ಫಿಮೇಲೋ ಹಾಕಿ ಆಮೇಲೆ ಈ ಕ್ಯಾಪ್ಚ ಇದೆಯಲ್ಲ, ಈ ಕ್ಯಾಪ್ಚನ ಇಲ್ಲಿ ಕೊಡಿ ನೀವು. ಓಕೆ, ಇದೆಲ್ಲ ಆಯ್ತಾ? ಇಲ್ಲಿ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಡೌನಿಗೆ ಬಂದು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ನೋಡಿ, ಇವ್ರ ಹತ್ರ ಆಲ್ರೆಡಿ ಯು ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅಕೌಂಟ್ ಇನ್ SSP ಅಂಡ್ ಯುವರ್ SSP ID ಅಂತ ಬಂತು. SSP ID ಬಂದಿದೆ ಮತ್ತೆ ಯಾವ ನಂಬರ್ ಅಲ್ಲಿ ಇದು ಇದೆ ಅಂತಾನು ಬಂತು. ಓಕೆ, ಸೊ ನಮ್ಗೆ ನಂಬರ್ ಗೊತ್ತಾಯ್ತು, SSP ID ಗೊತ್ತಾಯ್ತು. ಇನ್ ಕೇಸ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, SSP ID ಮತ್ತೆ ಪಾಸ್ವರ್ಡ್ ಎರಡು ಸೇರಿ ಒಂದು ಮೆಸೇಜ್ ಬಂದಿರುತ್ತೆ. ನೀವು ಅಲ್ಲಿ ಹೋಗಿ ಅದನ್ನ ಪಾಸ್ವರ್ಡ್ ನ ಮತ್ತೆ SSP ID ನ ತಗೊಂಡು ನೀವು ಲಾಗಿನ್ ಮಾಡ್ಕೋಬಹುದು. ಸೊ ನನ್ನ ಹತ್ರ ಎರಡು ಸಿಕ್ತು, ಇವಾಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಲಾಗಿನ್ ಮಾಡ್ಕೋತೀನಿ. ಓಕೆ, ಆಮೇಲೆ ಇಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಇಲ್ಲಿ ಬನ್ನಿ. ಮತ್ತೆ ಬಂದ ತಕ್ಷಣ ಇಲ್ಲಿ ಡೌನ್ ಅಲ್ಲಿ ನೋಡಿ, 2024-25 ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಈಗಾಗಲೇ SSP ಅಲ್ಲಿ ಖಾತೆ ಸೃಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ, ಆಲ್ರೆಡಿ ಅಕೌಂಟ್ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಒಂದು ಅವರ ಒಂದು ID, ನಾನು ಜಸ್ಟ್ ಹೇಳಿದ್ದೆ ನಿಮ್ಗೆ ಒಂದು ID ಇರುತ್ತೆ ಅಂತ. ಸೊ ID ನ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನ ಸೇಫ್ಟಿಗೆ ನೀವು ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಪಾಸ್ವರ್ಡ್ ಗೊತ್ತಿಲ್ವಾ, ಪಾಸ್ವರ್ಡ್ ಇಲ್ಲಿ ಫೋರ್ಗೋಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮತ್ತೆ SSP ID ನ ಹಾಕಿ ಆಮೇಲೆ ಇಲ್ಲಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. OTP, ಗೆಟ್ OTP ಅಂತ ಹೇಳಿ. ಸೊ ಇಲ್ಲಿ OTP ಬಂದ್ಮೇಲೆ OTP ಹಾಕ್ಬೇಕು, ಆಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಹೇಳಿ. ಓಕೆ, ಚೇಂಜ್ ಪಾಸ್ವರ್ಡ್ ಇವಾಗ ಏನೋ ಆಯ್ತು, ಇವಾಗ ನಾವು ಇದನ್ನ ಮಾಡೋಣ, ಲಾಗಿನ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನಾವು ಮತ್ತೆ ಅದನ್ನ ಲಾಗಿನ್ ಮಾಡ್ಕೊಳ್ಳೋಣ.
ಮತ್ತೆ ಪಾಸ್ವರ್ಡ್ ಹಾಕಿ ಇವಾಗ ಏನ್ ಕ್ರಿಯೇಟ್ ಮಾಡಿದ್ರ ಅದನ್ನೇ ಹಾಕ್ಬೇಕು. ಆಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಹೇಳಿ, ಸ್ಟೂಡೆಂಟ್ ಲಾಗಿನ್ ಹೇಳಿದ ತಕ್ಷಣ ನೋಡಿ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಯು ಆರ್ ಕನ್ಸಿಡರ್ಡ್ ಆಸ್ 1 ಮಿನಿಟ್, ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಇದನ್ನ. ನೋಡಿ ಇಲ್ಲಿ ಯು ಆರ್ ಕನ್ಸಿಡರ್ಡ್ ಆಸ್ ಅ ರಿನಿವಲ್ ಸ್ಟೂಡೆಂಟ್, ಅಂದ್ರೆ ನೀವು ಲಾಸ್ಟ್ ಇಯರ್ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ. ಓಕೆ, ಅಪ್ಲೈ ಮಾಡಿದ್ದೀರಾ, ಹ್ಯಾನ್ಸ್ ಯು ನೀಡ್ ನಾಟ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಫೈನಾನ್ಷಿಯಲ್ ಇಯರ್ 2024-25. ಅಂದ್ರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ಲಾಸ್ಟ್ ಇಯರ್, ಈ ವರ್ಷ ಏನು ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಇದ್ದು ನಿಮಗೆ ವೆರಿಫಿಕೇಶನ್ ಮತ್ತೆ ಡಿಪಾರ್ಟ್ಮೆಂಟ್ಗೆ ವೆರಿಫಿಕೇಶನ್ಗೆ ಹೋಗುತ್ತೆ. ಓಕೆ, ಸೊ ಈ ತರ ಒಂದು ನೀವು ಸ್ಕಾಲರ್ಶಿಪ್ ನ ಚೆಕ್ ಮಾಡ್ಕೋಬಹುದು. ಓಕೆ, ಲಾಗೌಟ್ ಮಾಡೋಣ. ಇದನ್ನ ಲಾಗೌಟ್ ಮಾಡಿ ಇವಾಗ ನಾನು ಆಲ್ರೆಡಿ ಇವಾಗ ಹೊಸದಾಗಿ ಒಂದು ಅಪ್ಲಿಕೇಶನ್ ಯಾವ ತರ ಹಾಕೋದ ಅಂತ ನಾವು ಅದನ್ನ ನೋಡೋಣ. ಓಕೆ, ಸೊ ಆಲ್ರೆಡಿ ಒಂದು ಅಪ್ಲಿಕೇಶನ್ ನಾವು ಹಾಕಿದ್ದೀವಿ, ಅದನ್ನೇ ಇವಾಗ ನಾವು ನೋಡೋಣ. ಓಕೆ, ಆಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕ್ಬಿಡಿ, ಮತ್ತೆ ಸೇಮ್ ಅದೇ ಪ್ರೊಸೀಜರು, ಬೇರೆ ಏನ್ ಚೇಂಜ್ ಇಲ್ಲ. ಆಮೇಲೆ ಕ್ಯಾಪ್ಚಾ ಹಾಕಿ, ಆಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಡೈರೆಕ್ಟ್ ರಿನಿವಲ್ ಬರಲ್ಲ, ಯಾಕಂದ್ರೆ ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಾಗುತ್ತೆ. ಏನೇನ್ ಡಾಕ್ಯುಮೆಂಟ್ಗಳು, ನಿಮ್ಗೆ ಡಾಕ್ಯುಮೆಂಟ್ಗಳು ನಾನು ಹೇಳಿಲ್ಲ, ಡಾಕ್ಯುಮೆಂಟ್ಗಳು ಬಹಳ ಇಂಪಾರ್ಟೆಂಟ್ ಇಲ್ಲಿ. ನೋಡಿ ಒಂದು ಹೊಸದಾಗಿ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಗೆ. ಓಕೆ, ನಿಮ್ಗೆ ಡಾಕ್ಯುಮೆಂಟ್ ಹೇಳಿಲ್ಲ ನಾನು, ಡಾಕ್ಯುಮೆಂಟ್ ನೋಡ್ಕೊಳ್ಳಿ. ಸ್ಯಾಟ್ಸ್ ಐಡಿ, ಸ್ಕೂಲಿಂದ ಸ್ಯಾಟ್ಸ್ ಐಡಿ ತಗೊಳೋದು ಬರೀ ಬರೀ, ಲಾಸ್ಟ್ ಇನ್ಕಮ್ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ಓಕೆ, ಸೊ ಇದಷ್ಟು ಡಾಕ್ಯುಮೆಂಟ್ ಇದ್ರೆ ಈಸಿ ಆಗಿ ಹಾಕೋಬಹುದು. ನೋಡಿ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂದ್ರೆ ಇಲ್ಲಿ ಸ್ಟೆಪ್ ಬಂತು. ಓಕೆ ನೋಡಿ, ಸ್ಟೆಪ್ ಬಂದಿದೆ ಕೆಳಗಡೆ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಮೂರು ಸ್ಟೆಪ್ ಗಳು ಇದರಲ್ಲಿ ಫಿಲ್ಅಪ್ ಮಾಡ್ಬೇಕು. ಸ್ಟೆಪ್ 1 ಅಲ್ಲಿ ನೋಡಿ, ಸ್ಟಡಿ ಮತ್ತು ಕಾಸ್ಟ್ ಪರ್ಸನಲ್ ಡೀಟೇಲ್ ಇರುತ್ತೆ ಇದರಲ್ಲಿ. ಅಪ್ಲೈ ಅಂತ ಹೇಳಿದ್ರೆ ಅಪ್ಲೈ ಅಂತ ಹೇಳಿದ ತಕ್ಷಣ ಆಲ್ರೆಡಿ ನಾನು ಹಾಕಿದ್ದೀನಿ, ಇದು ಆಲ್ರೆಡಿ ಹಾಕಿರೋದಿದೆ. ಸೊ ಅದರಲ್ಲಿ ಫಸ್ಟ್ 1 ನೀವು ನೋಡಿದ್ರಲ್ಲ, ಡೀಟೇಲ್ ಆಗಿ ತುಂಬಬೇಕು, ಅಲ್ಲೇ ಇರುತ್ತೆ. ಏನು ಈಸಿ ಇದೆ ಫಾರ್ಮು. ಆಮೇಲೆ ಸ್ಟೆಪ್ 2 ನೋಡಿ, ಏನಿರುತ್ತಪ್ಪ, ವಸತಿ ನಿಲಯಗಳ ವಿವರಗಳು ಹಾಕ್ಬೇಕು ಮತ್ತೆ ಲಾಸ್ಟಿಗೆ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಅಲ್ಲಿ ನೋಡಿ, ಇಲ್ಲಿ ಏನೇನ್ ನಾನು ಹಾಕಿದ್ದೀನಿ ಅಂತ ಇಲ್ಲಿ ಡೀಟೇಲ್ ಆಗಿ ಒಂದು ಫಾರ್ಮ್ ಬರುತ್ತೆ ನಿಮ್ಗೆ. ನೋಡಿ ಇದ್ರ ನಾನು ಹಾಕಿರೋದು ಫುಲ್ ಡೀಟೇಲ್ ಆಗಿ, ಆಲ್ರೆಡಿ ಫೈನಲ್ ಸಬ್ಮಿಷನ್ ಡನ್ ಅಂತ ಬರುತ್ತೆ. ಈ ತರ ನೀವು ಅಪ್ಲಿಕೇಶನ್ ಹಾಕೊಂಡು ಪ್ರಿಂಟ್ ತಗೊಂಡು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.